ರೈತರು ಮತ್ತೊಮ್ಮೆ ರಾಷ್ಟ್ರ ರಾಜಧಾನಿಯತ್ತ ಹೊರಟಿದ್ದಾರೆ ಮೋದಿ ಸರ್ಕಾರ ಯಥಾ ಪ್ರಕಾರ ದೆಹಲಿಯಲ್ಲಿ ಕಾಂಕ್ರೀಟ್ ತಡೆಗೋಡೆಯನ್ನು ಹಾಕಿ ಮತ್ತು ರಸ್ತೆಗಳಲ್ಲಿ ಮೊಳೆಗಳನ್ನ ನೆಟ್ಟು ರೈತರು ದೆಹಲಿ ಪ್ರವೇಶಿಸಿದ ಹಾಗೆ ತಡೆಯೋದಿಕ್ಕೆ ತಯಾರಾಗ್ಬಿಟ್ಟಿದೆ ಈ ಹಿಂದೆ ರೈತರು ಪ್ರತಿಭಟನೆಗಿಳಿದಾಗಲೂ ಕೂಡ ಅವರ ವಿರುದ್ಧ ಇದೇ ಮೋದಿ ಸರ್ಕಾರ ಏನೇನೆಲ್ಲ ಮಾಡ್ತು ಅನ್ನೋದನ್ನ ನಾವು ನೋಡಿದ್ದೀವಿ ಕಡೆಗೆ ರೈತರನ್ನ ಭಯೋತ್ಪಾದಕರು ಅಂತ ಹೇಳೋವರೆಗೂ ಬಿಜೆಪಿ ನಾಯಕರು ಹೋಗಿದ್ರು ಈಗ ಮತ್ತೊಮ್ಮೆ ರೈತರ ಬಗೆಗಿನ ತನ್ನ ಕಾಳಜಿ ಏನಿದ್ರು ಭಾಷಣಕ್ಕೆ ಮಾತ್ರ ಸೀಮಿತವಾದದ್ದು ಅನ್ನೋದನ್ನೇ ತಮ್ಮ ನಡೆಯ ಮೂಲಕ ಮೋದಿ ಮತ್ತು ಅವರ ಬಿಜೆಪಿ ಸರ್ಕಾರಗಳು ತೋರಿಸ್ತಾ ಇವೆ ಆಗಲೇ ರೈತರನ್ನ ವಿವಿಧ ರೀತಿಯಲ್ಲಿ ಬೆದರಿಸುವುದು ನಡೆದಿದೆ ದೆಹಲಿಗೆ ಪ್ರವೇಶಿಸದಂತೆ ತಡೆಯಲಾಗಿದೆ ಕರ್ನಾಟಕದಿಂದ ಹೊರಟಿದಂಥ ರೈತರ ಬಂಧನವೂ ಆಗಿದೆ ಅಷ್ಟಕ್ಕೂ ರೈತರು ಯಾಕೆ ಮತ್ತೊಮ್ಮೆ ದೆಹಲಿ ಚಲೋ ನಡೆಸುವಂತಹ ಸ್ಥಿತಿ ಬಂತು ಈಗ ರೈತರನ್ನ ತಡೆದು ನಿಲ್ಲಿಸೋದಿಕ್ಕೆ ಮಾತ್ರ ಮುಂದಾಗಿರುವಂತಹ ಮೋದಿ ಸರ್ಕಾರ ಈ ಪ್ರಶ್ನೆಯನ್ನ ತನ್ನ ತಾನೇ ಕೇಳ್ಕೊಂಡಿದ್ಯಾ ಬಹುಶಃ ಕೇಳ್ಕೊಂಡಿದ್ದಿದ್ರೆ ಮತ್ತೊಮ್ಮೆ ರೈತ ಹೋರಾಟದ ದಮನಕ್ಕೆ ನಿಲ್ಲುವಂತಹ ಅದೇ ಹಳೆಯ ತಪ್ಪನ್ನ ಮೋದಿ ಸರ್ಕಾರ ಮಾಡ್ತಾ ಇರಲಿಲ್ಲ ರೈತರ ಬಗ್ಗೆ ಅದರ ಕಾಳಜಿ ಏನೆಂಬುದು ಕೂಡ ದೊಡ್ಡ ಸೋಗ್ಲಾಡಿತನವಾಗಿರೋದ್ರಿಂದ ಅದು ರೈತರ ವಿಚಾರದಲ್ಲಿನ ತನ್ನ ಉದ್ದೇಶ ಪೂರ್ವಕ ದಮನ ನೀತಿಯನ್ನ ಬಿಡೋದಿಲ್ಲ ಮಾತಲ್ಲಷ್ಟೇ ಮೋದಿ ಮತ್ತು ಬಿಜೆಪಿ ರೈತರಿಗಾಗಿ ಕಳಕಳಿ ತೋರೋದೇ ಹೊರತು ರೈತರಿಗೆ ಬೆಂಬಲ ಅವರ ಆದಾಯ ಡಬ್ಬಲ್ ಮಾಡೋದು ಅನ್ನೋದೆಲ್ಲ ಬರೀ ಬಡಾಯಿ ರೈತರ ಮಹಾನಾಯಕ ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನವನ್ನ ನೀಡಿ ಅವರ ಮೊಮ್ಮಗನ ಪಕ್ಷವನ್ನ ತನ್ನಡೆಗೆ ಸೆಳೆದ್ಕೊಂಡಂತ ಮೋದಿ ಸರ್ಕಾರ ಈಗ ರೈತರ ದಾರಿಗೆ ಮೊಳೆ ನೆಟ್ಟು ಕೂತಿದೆ ರೈತರ ಬಗ್ಗೆ ಮೋದಿ ಮತ್ತು ಬಿಜೆಪಿ ತೋರಿಸೋದು ಬರೀ ಕ್ರೌರ್ಯವನ್ನೇ ಕಾರ್ಪೊರೇಟ್ ವಲಯಕ್ಕೇನೆ ಅನುಕೂಲ ಮಾಡಿಕೊಡೋದಿಕ್ಕೆ ಅಂತಾನೆ ಮೋದಿ ಸರ್ಕಾರ ಕೃಷಿ ಕಾನೂನುಗಳನ್ನುವಂತ ಹೆಸರಲ್ಲಿ ತರೋದಿ ಹೊರಟಿದ್ದಂತಹ ರೈತ ವಿರೋಧಿ ಕಾನೂನುಗಳನ್ನ ಹಿಂತೆಗೆದುಕೊಳ್ಳಲು ರೈತರು ವರ್ಷಗಟ್ಟಲೆ ಚಳಿ ಬಿಸಿಲು ಅಂತ ಅನ್ನದೆ ಹೋರಾಡಬೇಕಾಗಿ ಬಂದದ್ದನ್ನ ಇಡೀ ದೇಶನೇ ನೋಡಿದೆ ರೈತರ ಆ ಅಪ್ರತಿಮ ಹೋರಾಟಕ್ಕೆ ದೇಶವೇ ನಿಬ್ಬೆರಗಾಗಿದ್ರು ಮೋದಿ ಸರ್ಕಾರಕ್ಕೆ ಮಾತ್ರ ರೈತರ ಬಗ್ಗೆ ಒಂದಿಷ್ಟು ಕನಿಕರ ಅನ್ನೋದಿರಲಿಲ್ಲ ಬದಲಾಗಿ ನ್ಯಾಯಕ್ಕಾಗಿ ಹೋರಾಟ ಕೇಳಿದಂತಹ ರೈತರ ಮೇಲೆ ಕಾನೂನನ್ನ ಅಸ್ತ್ರವಾಗಿ ಬಳಸಲಾಯಿತು ಕೇಸ್ಗಳನ್ನು ಹಾಕಲಾಯಿತು ಹೋರಾಟವನ್ನ ಹಳಿ ತಪ್ಪಿಸೋದಿಕ್ಕೆ ಏನೇನೆಲ್ಲ ಪಿತೃಗಳು ನಡೆದಿತ್ತು ಆದ್ರೂ ಎದೆಗುಂದದೆ ಗಟ್ಟಿಯಾಗಿ ನಿಂತು ಹೋರಾಟವನ್ನ ಗೆದ್ದಿದ್ರು ರೈತರು ಮೋದಿ ಸರ್ಕಾರ ಮಣಿದಿತ್ತು ಹಾಗೆ ಮಣಿದ ಮೇಲಾದ್ರೂ ರೈತರಿಗೆ ಅದೇನ್ ಮಾಡ್ತು ಅದೇನನ್ನು ಮಾಡಿಲ್ಲ ಅನ್ನೋದೇ ಈಗ ಮತ್ತೆ ರೈತರು ದೆಹಲಿಯತ್ತ ಹೊರಟು ಬರೋದಕ್ಕೆ ಕಾರಣ ಆಗಿರೋದು ರೈತರು ಪಂಜಾಬ್ ಮತ್ತು ಹರಿಯಾಣದಿಂದ ದೆಹಲಿಯತ್ತ ಹೊರಟಿರುವಾಗ ಉತ್ತರ ಭಾರತದ ರಾಜ್ಯ ಗಡಿಗಳನ್ನ ಮತ್ತೆ ಮುಚ್ಚಲಾಗಿತ್ತು ವರ್ಷಗಟ್ಲೆ ಪ್ರತಿಭಟನೆಯ ನಂತರ ಮೋದಿ ಸರ್ಕಾರ ಮೂರು ಕೃಷಿ ಕಾನೂನುಗಳನ್ನ ರದ್ದುಗೊಳಿಸಿದ ಎರಡು ವರ್ಷಗಳ ನಂತರ ಮತ್ತೆ ಹೋರಾಟಕ್ಕೆ ಅಣಿಯಾಗಿರುವಂತಹ ರೈತರ ಕಷ್ಟ ಸುಖ ಕೇಳೋ ಬದಲು ಅವರಿಗೆ ಕೊಡಲಾಗಿದ್ದಂತಹ ಭರವಸೆ ಈಡೇರಿಸೋದ್ರ ಬದಲು ಅವರನ್ನ ತಡೆದು ನಿಲ್ಲಿಸುವಂತಹ ಪ್ರತಾಪ ತೋರಿಸಲು ಹೊರಟಿದೆ ಮೋದಿ ಸರ್ಕಾರ ಹಾಗೆ ಎರಡ್ ಸಾವಿರದ ಇಪ್ಪತ್ತೊಂದರ ನವೆಂಬರ್ನಲ್ಲಿ ಕೃಷಿ ಕಾನೂನುಗಳನ್ನ ರದ್ದುಗೊಳಿಸಿದಾಗ ನೀಡಿದಂತಹ ಭರವಸೆಗಳನ್ನ ಈಡೇರಿಸೋದಿಕ್ಕೆ ಕೇಂದ್ರ ಸರ್ಕಾರ ವಿಫಲವಾಗಿರೋದೇ ರೈತರ ಈ ಮತ್ತೊಂದು ಹೋರಾಟದ ಹಿನ್ನೆಲೆಯಾಗಿದೆ ಪಂಜಾಬ್ ಮತ್ತು ಹರಿಯಾಣದ ರೈತರು ಕಿಸಾನ್ ಮಜ್ದೂರ್ ಮೋರ್ಚಾ ಒಕ್ಕೂಟದ ನೇತೃತ್ವದಲ್ಲಿ ದೆಹಲಿಯತ್ತ ಹೊರಟಿದ್ರೆ ಬಿಜೆಪಿ ನೇತೃತ್ವದ ಹರಿಯಾಣ ಸರ್ಕಾರ ರೈತರು ಪ್ರವೇಶಿಸದಂತೆ ತಡೆಯೋದಿಕ್ಕೆ ಪಂಜಾಬ್ನೊಂದಿಗೆ ತನ್ನ ಗಡಿಯನ್ನ ಮೂರು ಸ್ಥಳಗಳಲ್ಲಿ ಮುಚ್ಚಿದೆ ಇನ್ನೊಂದ್ ಕಡೆ ಕರ್ನಾಟಕದಿಂದ ಹೊರಟಿದಂತ ಇನ್ನೂರ ಐವತ್ತು ರೈತರನ್ನ ಭೂಪಾಲ್ ರೈಲ್ ನಿಲ್ದಾಣದಲ್ಲಿ ಮಧ್ಯಪ್ರದೇಶ ಸರ್ಕಾರ ಅರೆಸ್ಟ್ ಮಾಡಿದೆ ಈ ಎಲ್ಲ ಕ್ರಮಗಳ ಹಿಂದೆ ಇರೋದು ಮೋದಿ ಸರ್ಕಾರದ ಕೇಂದ್ರ ಸರ್ಕಾರವೇ ಅನ್ನೋದು ನಾವು ಪ್ರತ್ಯೇಕ ಆಗೇನು ಹೇಳಬೇಕಾಗಿಲ್ಲ ಮೋದಿ ಸರ್ಕಾರದ ದೆಹಲಿ ಪೊಲೀಸರು ನಗರದ ಸಿಂಗು ಟಿಕ್ರಿ ಮತ್ತು ಗಾಜಿಪುರ ಗಡಿಗಳಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ ಅಂತ ವರದಿಗಳು ಹೇಳ್ತಾ ಇವೆ ಹರಿಯಾಣದ ಏಳು ಜಿಲ್ಲೆಗಳಲ್ಲಿ ಮೊಬೈಲ್ ಇಂಟರ್ನೆಟ್ ಸೇವೆಗಳನ್ನ ಸ್ಥಗಿತಗೊಳಿಸಲಾಗಿದೆ ಪ್ರತಿಭಟನೆ ವೇಳೆ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಮಾಡಿದ್ರೆ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದಾಗಿ ಬೆದರಿಕೆ ಹಾಕಿರುವ ಹರಿಯಾಣ ಪೊಲೀಸರು ರೈತರಿಗೆ ನೋಟಿಸ್ ಅನ್ನು ಕಳುಹಿಸಿದ್ದಾರೆ ಪ್ರತಿಭಟನೆಯಲ್ಲಿ ಭಾಗವಹಿಸುವವರ ಪಾಸ್ಪೋರ್ಟ್ ಅನ್ನ ರದ್ದುಪಡಿಸುವುದಾಗಿ ಬ್ಯಾಂಕ್ ಖಾತೆಗಳನ್ನು ಫ್ರೀಸ್ ಮಾಡೋದಾಗಿಯೂ ಕೂಡ ಪೊಲೀಸರು ಬೆದರಿಕೆಯನ್ನು ಹಾಕಿದ್ದಾರೆ ಸುಮಾರು ಐದು ಸಾವಿರ ಪೊಲೀಸರನ್ನ ಭದ್ರತೆಗಾಗಿ ನಿಯೋಜಿಸಲಾಗಿದೆ ಅಂತ ವರದಿಯಾಗಿದೆ ನ್ಯಾಯ ಕೇಳೋದಿಕ್ಕೆ ರಾಜಧಾನಿಯತ್ತ ಈ ದೇಶದ ಅನ್ನದಾತರು ಬರ್ತಾ ಇದ್ರೆ ಅವರು ಇಷ್ಟೆಲ್ಲ ಅಪಾಯಗಳನ್ನ ಎದುರಿಸುವಂತಹ ಸ್ಥಿತಿನ ಅವರನ್ನ ದಮನಿಸಲು ಇಷ್ಟೊಂದು ರೀತಿಯಲ್ಲಿ ಸಜ್ಜಾಗಿರೋದು ಬೆದರಿಸ್ತಾ ಇರೋದು ಯಾಕೆ ಹಾಗಾದ್ರೆ ಮೋದಿ ಸರ್ಕಾರದ ದೃಷ್ಟಿಯಲ್ಲಿ ರೈತರಂದ್ರೆ ಯಾರು ರೈತರೇನೋ ಶಾಂತಿಯುತ ಮೆರವಣಿಗೆ ನಡೆಸೋದಿಕ್ಕೆ ಯೋಜಿಸಿರುವವರು ಆದರೆ ಮೋದಿ ಸರ್ಕಾರ ಮಾತ್ರ ದೆಹಲಿಯಲ್ಲಿ ಒಂದು ತಿಂಗಳ ನಿಷೇಧಾಜ್ಞೆ ಹೇರ್ ಕೂತು ಬಿಟ್ಟಿದೆ ಮಾರ್ಚ್ ಹನ್ನೆರಡರವರೆಗೂ ದೆಹಲಿಯಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ ಅಷ್ಟಕ್ಕೂ ರೈತರ ಬೇಡಿಕೆಗಳಾದರೂ ಏನು ಕೃಷಿ ಕಾನೂನುಗಳನ್ನ ರದ್ದುಗೊಳಿಸಿದಾಗ ರೈತರ ಯಾವ ಬೇಡಿಕೆಗಳನ್ನ ಈಡೇರಿಸೋದಾಗಿ ಸರ್ಕಾರ ಭರವಸೆಯನ್ನ ನೀಡಿತ್ತು ಅದನ್ನು ನೆನಪಿಸೋದಷ್ಟೇ ಈ ಪ್ರತಿಭಟನೆಯ ಉದ್ದೇಶ ಆಗಿದೆ ಹನ್ನೆರಡು ಬೇಡಿಕೆಗಳನ್ನ ಇಡಲಾಗಿದೆ ಅವುಗಳಲ್ಲಿ ಪ್ರಮುಖವಾಗಿ ಬೆಳೆಗಳ ಮೇಲಿನ ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಖಾತರಿ ಕೃಷಿ ಕಾನೂನು ವಿರುದ್ಧದ ಆಂದೋಲನದ ಸಂದರ್ಭದಲ್ಲಿ ಪ್ರತಿಭಟನಾಕಾರರ ವಿರುದ್ಧ ದಾಖಲಿಸಲಾದಂತಹ ಪ್ರಕರಣಗಳನ್ನ ಹಿಂಪಡೆಯುವುದು ಪ್ರತಿಭಟನೆಯ ಸಂದರ್ಭದಲ್ಲಿ ಸಾವನ್ನಪ್ಪಿದಂಥ ರೈತರ ಕುಟುಂಬಗಳಿಗೆ ಪರಿಹಾರ ನೀಡುವುದು ಕೇಂದ್ರ ಸಚಿವ ಅಜಯ್ ಮಿಶ್ರಾ ಅವರ ಪುತ್ರನು ಸೇರಿರುವಂತಹ ಲಖಿಪುರಂ ಖೇರಿ ಹಿಂಸಾಚಾರದ ಪ್ರಕರಣದ ಆರೋಪಿಗಳ ವಿರುದ್ಧ ಕ್ರಮ ಎರಡ್ ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ನಲ್ಲಿ ಕೇಂದ್ರ ಕೃಷಿ ಸಚಿವಾಲಯ ಈ ಬೇಡಿಕೆಗಳನ್ನು ಈಡೇರಿಸುವುದಾಗಿ ರೈತರಿಗೆ ಭರವಸೆ ನೀಡುವಂತಹ ಪತ್ರವನ್ನು ಬಿಡುಗಡೆ ಮಾಡಿತ್ತು ಕನಿಷ್ಠ ಬೆಂಬಲ ಬೆಲೆಯ ಕಾನೂನು ಖಾತ್ರಿಯನ್ನು ಪರಿಶೀಲಿಸುವುದಕ್ಕೆ ರಚಿಸಲಾದಂತಹ ಸಮಿತಿ ಮೂವತ್ತೇಳು ಸಭೆಗಳು ಮತ್ತು ಕಾರ್ಯಾಗಾರಗಳನ್ನ ನಡೆಸಿದೆ ಅಂತ ಕೇಂದ್ರ ಕೃಷಿ ಸಚಿವರು ಈ ತಿಂಗಳ ಆರಂಭದಲ್ಲಿ ಸಂಸತ್ತಿಗೆ ತಿಳಿಸಿದರು ಆದರೆ ಆ ಸಮಿತಿ ಯಾವುದೇ ಶಿಫಾರಸು ಮಾಡಿದೆಯೇ ಅನ್ನೋದನ್ನ ಮಾತ್ರ ಅವರು ಬಾಯ್ಬಿಟ್ಟಿರಲೇ ಇಲ್ಲ ಫೆಬ್ರವರಿ ಎಂಟರಂದು ರೈತರ ನಿಯೋಗ ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್ ಮತ್ತು ಮೂವರು ಕೇಂದ್ರ ಸಚಿವರಾದ ಪಿಯೂಷ್ ಗೋಯಲ್ ಅರ್ಜುನ್ ಮುಂಡಾ ಮತ್ತು ನಿತ್ಯಾನಂದ್ ರೈ ಅವರೊಂದಿಗೆ ತಮ್ಮ ಈ ಬೇಡಿಕೆಗಳ ವಿಚಾರವಾಗಿ ಸಭೆ ನಡೆಸಿತ್ತು ನಿಂದ ಸೋಮವಾರ ಬೆಳಿಗ್ಗೆ ಹರಿಯಾಣಕ್ಕೆ ತೆರಳಿರುವಂತಹ ರೈತರು ದೆಹಲಿಯತ್ತ ಹೊರಟಿರುವಾಗ ಅವರನ್ನ ತಡೆಯೋದಿಕ್ಕೆ ಹರಿಯಾಣ ಸರ್ಕಾರ ಅಂಬಾಲ ಶಂಭು ಖಾನೌರಿ ಜಿಂದ್ ಮತ್ತು ದಬ್ವಾಲಿ ಎನ್ನುವಂತಹ ಮೂರು ಗಡಿ ಬಿಂದುಗಳಲ್ಲಿ ಕಾಂಕ್ರೀಟ್ ತಡೆಗೋಡೆ ಮತ್ತು ಮುಳ್ಳು ತಂತಿಗಳನ್ನು ಹಾಕಿದೆ ರಸ್ತೆಯಲ್ಲಿ ಮೊಳೆಗಳನ್ನ ನೀಡಲಾಗಿದೆ ಹರಿಯಾಣದ ಏಳು ಜಿಲ್ಲೆಗಳಲ್ಲಿ ಇಂಟರ್ನೆಟ್ ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಮತ್ತು ಹದಿನೈದು ಜಿಲ್ಲೆಗಳಲ್ಲಿ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಅಡಿಯಲ್ಲಿ ದೊಡ್ಡ ಸಭೆಗಳನ್ನ ನಿಷೇಧ ಮಾಡಲಾಗಿದೆ ಚಂಡೀಗಢದಲ್ಲಿ ಅರವತ್ತು ದಿನಗಳ ಕಾಲ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ ಟ್ರ್ಯಾಕ್ಟರ್ ಮಾಲೀಕರಿಗೆ ಹತ್ತು ಲೀಟರ್ಗಿಂತ ಹೆಚ್ಚು ಇಂಧನ ನೀಡದಂತೆ ಸೂಚಿಸಲಾಗಿದೆ ದೆಹಲಿಯ ಗಡಿ ಪ್ರದೇಶಗಳಲ್ಲಿಯೂ ಬ್ಯಾರಿಕೇಡ್ಗಳನ್ನ ಹಾಕಲಾಗಿದೆ ಪ್ರತಿಭಟನೆಯಲ್ಲಿ ಭಾಗವಹಿಸುವ ರೈತರು ಮತ್ತು ಅವರ ಸಂಬಂಧಿಕರ ಪಾಸ್ಪೋರ್ಟ್ ಗಳನ್ನ ರದ್ದುಪಡಿಸುವುದಾಗಿ ಪೊಲೀಸರು ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ರೈತ ನಾಯಕರು ದೂರಿದ್ದಾರೆ ರೈತರು ಪ್ರತಿಭಟನೆ ನಡೆಸಿದ್ರೆ ಸರ್ಕಾರಿ ಉದ್ಯೋಗದಲ್ಲಿರುವಂತಹ ಅವರ ಸಂಬಂಧಿಗಳನ್ನ ಕೆಲಸದಿಂದ ಸಸ್ಪೆಂಡ್ ಮಾಡುವಂತಹ ಬೆದರಿಕೆಯನ್ನ ಕೂಡ ಹಾಕಲಾಗಿದೆ ಅಂದ್ರೆ ರೈತ ಹೋರಾಟದ ದಮನಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಮೋದಿ ಸರ್ಕಾರ ಇಳಿಬಲ್ಲದು ಏನ್ ಬೇಕಾದ್ರೂ ಮಾಡಬಲ್ಲದು ಅನ್ನೋದು ಸ್ಪಷ್ಟ ಆಗ್ತಾ ಇದೆ ಬ್ಯಾಂಕ್ ಖಾತೆಗಳನ್ನ ಫ್ರೀಸ್ ಮಾಡೋದಿಕ್ಕೆ ಮತ್ತು ಅವರ ಆಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳೋದಿಕ್ಕೆ ನೋಟಿಸ್ ನೀಡಿರೋದನ್ನ ಪೊಲೀಸರೇ ದೃಢಪಡಿಸಿರೋದಾಗಿ ವರದಿಗಳಿವೆ ಇದೇ ವೇಳೆ ಪಂಜಾಬ್ ಹರಿಯಾಣ ಮತ್ತು ದೆಹಲಿ ಗಡಿಗಳಲ್ಲಿ ಅಗತ್ಯ ಬಿದ್ರೆ ಠಿಕಾಣಿ ಹೂಡೋದಿಕ್ಕೂ ಕೂಡ ಸಿದ್ಧ ಅಂತ ರೈತರು ತಿಳಿಸಿದ್ದಾರೆ ಆರು ತಿಂಗಳ ಕಾಲ ಸಾಲುವಷ್ಟು ಆಹಾರ ಸಾಮಗ್ರಿಗಳನ್ನ ಇಟ್ಕೊಂಡೇ ಅವರು ದೆಹಲಿ ಚಲೋಗೆ ಹೊರಟಿರೋದು ಅಂತ ರೈತ ನಾಯಕರು ಹೇಳಿದ್ದಾರೆ ಶೌಚಾಲಯ ಸೇರಿದಂತೆ ಎಲ್ಲಾ ಮೂಲಭೂತ ಸೌಕರ್ಯಗಳಿಗೆ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ರೈತರು ಮುಂದೇನ್ ಮಾಡ್ಲಿದ್ದಾರೆ ಅನ್ನೋದು ಸರ್ಕಾರದ ನಡೆ ಏನು ಅನ್ನೋದ್ರ ಮೇಲೆ ನಿರ್ಧಾರ ಆಗಲಿದೆ ಈ ನಡುವೆ ಕರ್ನಾಟಕದ ರೈತರನ್ನ ಬಂಧಿಸಿರುವಂತಹ ಕ್ರಮವನ್ನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಖಂಡಿಸಿದ್ದಾರೆ ಹೀಗೆ ಬಂಧಿಸಿ ಬೆದರಿಸಿ ರೈತ ಹೋರಾಟವನ್ನು ಹತ್ತಿಕ್ಕೋದಿಕ್ಕೆ ಸಾಧ್ಯ ಇಲ್ಲ ಇಂಥ ದಬ್ಬಾಳಿಕೆಯಿಂದ ಇನ್ನಷ್ಟು ರೈತರು ಬೀದಿಗಿಳಿಬಹುದೇ ಹೊರತು ಮಣ್ಣಿನ ಮಕ್ಕಳ ಹೋರಾಟ ನಿಲ್ಲೋದಿಲ್ಲ ರೈತರ ಬೇಡಿಕೆಗಳನ್ನ ಈಡೇರಿಸಿ ಸಮಸ್ಯೆ ಬಗೆಹರಿಸಬೇಕೆ ಹೊರತು ದಮನ ದೌರ್ಜನ್ಯವನ್ನ ನಡೆಸಿ ರೈತರ ಬಾಯಿ ಮುಚ್ಚಿಸೋದಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ರಾಜ್ಯದ ರೈತರ ಬಂಧನವನ್ನ ಖಂಡಿಸಿ ಮೈಸೂರಿನಲ್ಲಿ ರೈತ ಸಂಘಟನೆಗಳು ಪ್ರತಿಭಟನೆಯನ್ನ ಕೂಡ ನಡೆಸಿವೆ ಮೈಸೂರು ಭಾಗದ ನೂರ ಮಂದಿ ಸೇರಿ ಐನೂರಕ್ಕೂ ಹೆಚ್ಚು ರೈತರು ರಾಜ್ಯದಿಂದ ತೆರಳಿದ್ದು ಭೋಪಾಲ್ನಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಈ ಸರ್ಕಾರ ತನ್ನನ್ನ ಪ್ರಶ್ನೆ ಮಾಡಿದ ತನ್ನ ವಿರುದ್ಧ ಪ್ರತಿಭಟನೆ ನಡೆಸಿದಂತ ಯಾರನ್ನೂ ಕೂಡ ಬಿಡೋದಿಲ್ಲ ಕಡೆಗೆ ಉದ್ಯೋಗಗಳ ಸಂಖ್ಯೆ ಹೆಚ್ಚಿಸಿ ಅಂತ ಪ್ರತಿಭಟನೆ ನಡೆಸುವಂತಹ ಹತಾಶ ನಿರುದ್ಯೋಗಿ ಯುವಕರಿಗೂ ಕೂಡ ಪೊಲೀಸರಿಂದ ಲಾಠಿಯ ರುಚಿ ತೋರಿಸುವಂತಹ ಈ ಸರ್ಕಾರ ಈಗ ರೈತರ ವಿಚಾರದಲ್ಲಿಯೂ ಕೂಡ ಮತ್ತದೇ ಧೋರಣೆಯೊಂದಿಗೆ ತಯಾರಾಗಿ ನಿಂತಂತಿದೆ ಮೂರನೇ ಅವಧಿಯಲ್ಲಿ ಜಗತ್ತಿನ ಮೂರನೇ ಅತಿ ದೊಡ್ಡ ಆರ್ಥಿಕತೆ ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಿರುವಂತಹ ಮೋದಿ ದೇಶದ ಆರ್ಥಿಕತೆಯ ಬೆನ್ನೆಲುಬಾದಂತಹ ರೈತರನ್ನ ಮಾತ್ರ ಹೇಗೆ ಕಡೆಗಣಿಸುತ್ತಲೇ ಬಂದಿದ್ದಾರೆ ದಮನಿಸುತ್ತಲೇ ಬಂದಿದ್ದಾರೆ ಅನ್ನೋದು ಮತ್ತೊಮ್ಮೆ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ ಪ್ರೆಸ್ ಮಾಡಿ